ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಇಂದ ಆಪರೇಷನ್ ಕಮಲ ಜೆಡಿಎಸ್ ಕಾಂಗ್ರೆಸ್ ನಾಯಕರಿಗೆ ಗಾಳ ಆರು ಕ್ಷೇತ್ರ ಗುರಿ ಮೂರರಲ್ಲಿ ಆದರೂ ಖಾತೆ ತೆರೆಯಿರಿ ಮೋದಿ ಶಾ ಟಾಸ್ಕ್ ಪೂರೈಸ್ತಾರ ಸುಮಲತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯ 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 ಅಂದ್ರೆ ಇಂಡಿಯಾ ನೋಡುತ್ತೆ ಲೋಕಸಭೆ ಚುನಾವಣೆಯಲ್ಲಿ ನೋಡಂಗಾಗಿತ್ತು ಸುಮಲತಾ ಬಿಜೆಪಿಯನ್ನು ಬೆಂಬಲಿಸ್ತವ್ರ ಇಂಡಿಪೆಂಡೆಂಟ್ ಆಗಿ ಸಹ ಈಗ ಅವರಿಗೆ ನರೇಂದ್ರ ಮೋದಿ ಅಮಿತ್ ಶಾ ಟಾಸ್ಕ್ ಕೊಟ್ಟವ್ರೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಟ್ಲೀಸ್ಟ್ ಆರಲ್ಲಿ ಟ್ರಯಾಂಗಲ್ ಫೈಟ್ ಆಗ್ತದೆ ಸ್ವಾಮಿ ಸ್ವಾಮಿಗೌಡರು ಮಂಡಿ ಅಶೋಕ್ ಜೈರಾಮು ಮಳವಳ್ಳಿ ಮುಂದರಾಜು ಶ್ರೀರಂಗಪಟ್ಟಣ ಸಚಿ ನಾರಾಯಣ ಗೌಡರು ಹಾಗೆ ನಾಗಮಂಗ್ಲೆ ಸುಧಾಶಿವರಾಮೇಗೌಡರು ಮಾಡ್ತಾವ್ರೆ ಮೇಲ್ಕೋಟೆ ಫೈಟ್ ರೈಸಂಗ ವರ್ಸಸ್ ಜೆಡಿಎಸ್ ಸೊ ಆರು ಕ್ಷೇತ್ರದಲ್ಲಿ ಫೈಟ್ ಇದೆ ಫೈಟ್ ಮಾಡೋ ಗುರಿ ಇಟ್ಕೊಂಡವ್ರೆ ಮೂರ ರಿಸಲ್ಟ್ ಮಾಡಿ ಅಂತ ಟಾಸ್ಕ್ ಕೊಟ್ಟವ್ರಂತೆ ಈಗ ಮೋದಿ ಅಮಿತ್ ಶಾಗೆ ಡೆಫಿನೆಟ್ಲಿ ನಾನು ಈ ಗೆಲುವಿನ ಉಡುಗೊರೆಯನ್ನು ಕೊಡ್ತೀವಿ ಬಿಜೆಪಿಯನ್ನು ಬಲಪಡಿಸಿನಿ ಗೆಲ್ಸಿನಿ ಅಂತ ಸುಮಲತಾ ನಿಂತವ್ರು ಹೀಗಾಗಿ ಮಂಡ್ಯ ಮದ್ದೂರು ಮಳವಳ್ಳಿ ಶ್ರೀರಂಗಪಟ್ಟಣ

ನಾರಾಯಣಗೌಡ ಸುಧಾ ಗೌಡ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಇವರ ಆಪರೇಷನ್ ಕಂಬಳದ ಭಾಗ ಅಲ್ಲೆಲ್ಲ ಲಾಭ ಮಾಡುವಂತ ಲಕ್ಷಣಗಳು ಇದೆ ಆರಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಅಟ್ಲೀಸ್ಟ್ ಮೂರ್ ಫಲಿತಾಂಶ ಮಾಡ್ಕೋ ಲೆಕ್ಕಾಚಾರದಲ್ಲಿದ್ದಾರೆ ಅದೇನಾಗತ್ತೆ ಅಂತ ನೋಡಬೇಕು ನಾನು ಮನೆಗೆ ಹೋದಾಗ ಅಲ್ಲಿ ಚಲರಾಯ ಸ್ವಾಮಿ ಅವ್ರೆಲ್ಲ ಮಾತಾಡಿಸ್ ಶಿವರಾಮೇಗೌಡರು ಮಾತಾಡಿಸಿಕೊಂಡು ಹೌದು ಫೈಟರ್ ಅಲ್ಲಮ್ ಚಂದನ್ ಗೌಡ್ರು ಫೈಟರ್ ರವಿ ಇಲ್ಲಿ ರವೀಂದ್ರ ಶಿಖಂಡ್ಯ ಸಚಿದಾನಂದ ಎಲ್ಲ ಮತ್ತೆ ಹೋಗ್ಬೇಕು ಮಂಡ್ಯ ಮಾತಾಡ್ಸ ಉಳಿದವ್ರನ್ನ ಹಿಂಗಿದೆ ಟಫ್ ಫೈಟ್ ಇದೆ ಮಂಡ್ಯದಲ್ಲಿ ಇದೆ ಫಸ್ಟ್ ಟೈಮ್ ಟ್ರಯಾಂಗಲ್ ಫೈಟ್ ಏನು ಎತ್ತ ಅಂತ ಲೆಕ್ಕಕ್ಕೆ ಬಾರದಂತ ಚುನಾವಣೆ ನಡೀತಾ ಇದೆ ಸುಮಲತಾ ಅವರು ಈ ಟೈಮಲ್ಲಿ ಒಳ್ಳೆ ವಾತಾವರಣ ಇದೆ ನಾವೇನಾದ್ರೂ ಎರಡು ಮೂರು ರಿಸಲ್ಟ್ ಮಾಡ್ಬಿಟ್ರೆ ನನ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಲೋಕಸಭೆಗೆ ಹೌದು ನನಗೆ ಪಕ್ಷದಲ್ಲಿ ಒಂದು ಶಕ್ತಿ ಬರುತ್ತೆ ಲೆಕ್ಕಾಚಾರದಲ್ಲಿ ಇದಾರೆ ಬಟ್ ಇದೆಲ್ಲ ವರ್ಕೌಟ್ ಆಗತ್ತಾ ಇಲ್ವಾ ಬಟ್ ಒಂದು ಎರಡಕ್ಕೂ ರಿಸಲ್ಟ್ ನಾ ಮಾಡೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಏನ್ ಬೇಕಾದ್ರೂ ಸಾಧ್ಯ ನಾರಾಯಣ್ ನಾರಾಯಣಗೌಡ ಕೆ ಆರ್ ಪೇಟೆಯಲ್ಲಿ ಮತ್ತೆ ಅವಕಾಶ ಮಾಡ್ಕೋಬಹುದೇನೋ ಅಶೋಕ್ ಜಯರಾಮ್ ಮಂಡ್ಯ ಮದ್ದೂರ್ ಸ್ವಾಮಿ ಸ್ವಾಮಿ ಸಚಿದಾನಂದ ಅವರು ಸುಧಾಶಿವರಾಮೇಗೌಡರು ಮುನ್ರಾಜ್ ಇವರು ಲೆಕ್ಕಾಚಾರದಲ್ಲಿ ಇದ್ದಾರೆ ಬಟ್ ಸುಮಲತಾ ಒಂದ್ ರೀತಿಯ ಟ್ರಯಾಂಗಲ್ ಫೈಟ್ ತಿರುಗುರ್ ಕ್ಷೇತ್ರದಲ್ಲಿ ಮೇಲ್ಕೋಟೆ ಇನ್ ಇನ್ನೆಲ್ಲಾ ಕಡೆ ಬಿಜೆಪಿಗೆ ಗೆಲ್ಲಿಸ್ಲಿಕ್ಕೆ ಓಡಾಡ್ತಾವ್ರೆ ಪ್ರಾಮಾಣಿಕವಾಗಿ ನೋಡ್ಬೇಕೇನಾಗತ್ತೆ ಅಂತ ನಿಮ್ ಪ್ರಕಾರ ವೀಕ್ಷಕರೇ ಮಂಡ್ಯದ ಏಳು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಇನ್ನು ಕೆಲವೇ ದಿನಗಳು ಮತದಾನಕ್ಕೆ ಮತದಾನವನ್ನ ಮಾಡಿ ಮತವನ್ನ ಮಾರಾಟ ಮಾಡಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಜಾತಿ ಧರ್ಮ ಮತ್ತು ಪಕ್ಷವನ್ನು ಬಿಟ್ಟು ವ್ಯಕ್ತಿಯ ಲಿಸ್ಟನ್ನ ಮಾಡಿ ನಿಂತಿರೋ ಅಭ್ಯರ್ಥಿಗಳು ಯಾರು ಅಂತ ನಿಮಗೆ ಈಗಾಗಲೇ ಫೈನಲ್ ಆಗಿದೆ ಸೂಕ್ತ ಅಭ್ಯರ್ಥಿ ಯಾರು ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ